ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಮುಖ್ಯವಾದ ಮಾಹಿತಿಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾಯಿದೆ, ಏಪ್ರಿಲ್ 17ಕ್ಕೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಫಿಕ್ಸ್ ಅಂತ. ಇದು ನಿಜಾನ ಸುಳ್ಳ? ಶಿಕ್ಷಣ ಸಚಿವರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಬನ್ನಿ. ನಿಮಗೆ ಗೊತ್ತಿರುವ ಹಾಗೆ ಇನ್ನೂ ಯಾವುದೇ ರೀತಿ ಅಧಿಕೃತ ಆದೇಶ ಒಂದು ಹೊರಟಿಲ್ಲ, ಅಧಿಕೃತ ಮಾಹಿತಿಯೂ ಕೂಡ ಬಂದಿಲ್ಲ. ಈ ದಿನದಂದೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬರ್ಬೋದು ಅಂತ ಯಾವುದೇ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. ಈ ಹಿಂದೆ ಶಿಕ್ಷಣ ಸಚಿವರು ಮೇ ಮೊದಲನೇ ವೀಕಲ್ಲಿ ನಾವು ರಿಸಲ್ಟನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಈಗ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಕೂಡ ಆಗ್ತದೆ ಏಪ್ರಿಲ್ 17ಕ್ಕೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಅಂತ. ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಆಗಿರುತ್ತೆ, ಇದಕ್ಕೆ ಯಾವುದೇ ರೀತಿ ಸಾಕ್ಷಿ ಇರೋದಿಲ್ಲ. ನಂತರ ನಿಮ್ಮದು ಡೇಟ್ ಹೇಳೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಪರೀಕ್ಷೆ ಮುಗಿದ ನಂತರ ನಿಮಗೆ ಕನಿಷ್ಠ 1 ಮಂತ್ ಟೈಮ್ ಬೇಕಾಗುತ್ತೆ ರಿಸಲ್ಟ್ ಪ್ರಕಟ ಮಾಡಲು. ಮೌಲ್ಯಮಾಪನ ಅರೌಂಡ್ 20-25 ಡೇಸ್ ಮೌಲ್ಯಮಾಪನ ಆಗುತ್ತೆ. ನಿಮ್ಮದು ಅಪ್ಡೇಟ್ ಮಾಡೋಕ್ಕೆ, ರಿಸಲ್ಟ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋಕ್ಕೆ, ನಂತರ ನೆಕ್ಸ್ಟ್ ಪ್ರೊಸೆಸ್ಗಳಿಗೆ ಅರೌಂಡ್ 1 ವೀಕ್ ಆದರೂ ಟೈಮ್ ಬೇಕಾಗುತ್ತೆ. ಇದನ್ನೆಲ್ಲ ಗ್ಯಾಪ್ ನೋಡಿಕೊಂಡ್ರೆ 1 ಮಂತ್, ಮೋರ್ ದೆನ್ 1 ಮಂತ್ ನಿಮಗೆ, 1 ಮಂತ್ ಮೇಲೆ ನಿಮಗೆ ಟೈಮ್ ಬೇಕಾಗುತ್ತೆ. ಈ ಹಿಂದೆ ಶಿಕ್ಷಣ ಸಚಿವರು ಏಪ್ರಿಲ್ 1ನೇ ವೀಕ್ ಎಲೆಕ್ಷನ್ ಶುರುವಾಗಿ ಮೇ 1ಸ್ಟ್ ವೀಕ್ ಒಳಗೆ ಅಥವಾ ಮೇ 1ಸ್ಟ್ ವೀಕ್ ಅಥವಾ 2ನೇ ವೀಕಲ್ಲಿ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇ 10ಕ್ಕೆ ಎಲೆಕ್ಷನ್ ಕೂಡ ಬಂದಿದೆ, ಏನು ನಿಟ್ಟಿನಲ್ಲಿ ಯಾವ ದಿನಾಂಕದ ರಿಸಲ್ಟ್ ಬರುತ್ತೆ ಅಂತ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಬಟ್ ಆಫ್ಟರ್ ಎಲೆಕ್ಷನ್ನ ಬಿಫೋರ್ ಎಲೆಕ್ಷನ್ ಅಂತ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಬೋರ್ಡವರು ನಿಮಗೆ ಅಧಿಕೃತ ಮಾಹಿತಿಯನ್ನು ಕೊಡ್ತಾರೆ, ಯಾವ ದಿನದಂದು ನಿಮಗೆ ಫಲಿತಾಂಶ ಬರುತ್ತೆ ಅಂತ ಹೇಳಿ ನಿಮ್ಮ ಬೋರ್ಡವರು ಮಾಹಿತಿ ಕೊಡ್ತಾರೆ. ನೀವೇನು ಮಾಡಬೇಕಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಯಾವ ದಿನದಂದು ರಿಸಲ್ಟ್ ಬರುತ್ತೆ, ಯಾವ ದಿನದಲ್ಲೂ ನಿಮ್ಮ ಮೌಲ್ಯಮಾಪನ ಮುಗಿಯುತ್ತೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೂಡ ಡೇ ಟು ಡೇಟ್ ಅಪ್ಡೇಟ್ ಕೂಡ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ. ಇದು ಇವತ್ತಿನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.